ಸ್ಥಳ ಅಮರಾಪುರ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಗ್ರಾಮದ ಬಸವರಾಜು ಹನುಮಂತ ಶಿರೋಕಳ್ ಎಂಬ ಬಡ ಅಂಗವಿಕಲ ಕುಟುಂಬದ ಪರಿಸ್ಥಿತಿ ತುಂಬಾನೇ ತೊಂದರೆಗೆ ಸಿಲುಕಿದೆ. ಮೊದಲೇ ತನ್ನ ತಂದೆ ಹನುಮಂತ್ ಹಾಗೂ ಅಂಗವಿಕಲರಾದ ಬಸವರಾಜ್ ಶಿರ್ಕೋಳ್ ಇವರಿಬ್ಬರೇ ವಾಸವಾಗಿರುವ ಈ ಕುಟುಂಬಕ್ಕೆ 8 ದಿವಸಗಳ ಹಿಂದೆ ಜೋರಾಗಿ ಸುರಿದ ಮಳೆಯಿಂದ ಇಡೀ ಸಂಪೂರ್ಣ ಮನೆಯೇ ಕುಸಿದು ಹೋಗಿದೆ. ತೀವ್ರ ಬಡತನದಿಂದ ಬಳಲುತ್ತಿರುವ ಈ ಕುಟುಂಬದ ಪರಿಸ್ಥಿತಿ ತುಂಬಾನೇ ತೊಂದರೆಗೆ ಸಿಲುಕಿದ್ದು ಅಡುಗೆ ಮಾಡಲು ಸಹ ಜಾಗ ಇಲ್ಲದೆ ಸಾಕಷ್ಟು ಪ್ರತಿ ಕ್ಷಣ ಕ್ಷಣಕ್ಕೂ ಸಹ ಪರದಾಡುವಂತಾಗಿದೆ. ಇದರ ಜೊತೆಗೆ ಈ ಅಂಗವಿಕಲ ಕುಟುಂಬವು ಕುಸಿದ ಮನೆಯಲ್ಲಿ ವಾಸವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಅಪಾಯ ಸಂಭವಿಸಬಹುದೇನೋ ಎಂಬ ಸಂಶಯ ಕಾಡುತ್ತಿದೆ. ಆದ್ದರಿಂದ ಇಂದು ನಾವು ಭೇಟಿ ಕೊಟ್ಟು ಕುಟುಂಬದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಕಿತ್ತೂರು ಜನಪ್ರತಿನಿಧಿಗಳು ಹಾಗೂ ಕಿತ್ತೂರು ತಹಸೀಲ್ದಾರ್ರವರು ಹಾಗೂ ಎಂಕೆ ಹುಬ್ಬಳ್ಳಿ ಗ್ರಾಮ ಲೆಕ್ಕಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದೆವು. ಆದ್ದರಿಂದ ಇನ್ನಾದರೂ ಮಾನವೀಯತೆ ದೃಷ್ಟಿಯಿಂದ ಜನಪ್ರತಿನಿಧಿಗಳು ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಅಂಗವಿಕಲ ಕುಟುಂಬಕ್ಕೆ ಆಸರೆಯಾಗುವವರೇ ಎಂಬುದನ್ನು ಕಾಡು ನೋಡಬೇಕಿದೆ. ಕಿತ್ತೂರು ತಾಲೂಕಿನ ಮಲಪ್ರಭಾ ದಂಡೆಯಲ್ಲಿರ್ತಕ್ಕಂಥ ಗ್ರಾಮಗಳಾದ ವೀರಾಪುರ ಅಮರಾಪುರ ಗ್ರಾಮಗಳು ಈ ಮಳೆಗಾಲದಲ್ಲಂತೂ ಸಾಕಷ್ಟು ಸಮಸ್ಯೆಗಳಾಗ್ತವೆ. ವಿಶೇಷವಾಗಿ ನನ್ನ ಸಹೋದರ ಗ್ರಾಮವಾದ ಅಮರಾಪುರ ಗ್ರಾಮದಲ್ಲಿ ಕಳೆದ ಬಾರಿ ಸಾಕಷ್ಟು ಮನೆಗಳು ಬಿದ್ದೋದ್ವು. ಈ ಸಲ ಸಾಕಷ್ಟು ಮಳೆಯಿಂದ ಅವಾಂತರವಾಗಿ ಈ ಹನುಮಂತಪ್ಪ ಶಿರ್ಕೋಟ್ ಅಂತಕ್ಕಂಥ ಆ ಮನೆ ಬಿದ್ದೋಗಿ ಪಾಪ ಅವ್ರದ್ದು ಪರಿಸ್ಥಿತಿ ತುಂಬ ಅಧೋಗತಿಯಾಗಿದೆ. ವಿಶೇಷವಾಗಿ ಇವರು ಪಾಪ ಅಂಗವಿಕಲ ವ್ಯಕ್ತಿಯಾಗಿದ್ದಾರೆ, ಉಳಿಲಿಕ್ಕೆ ಮನೆ ಇಲ್ಲ, ಮತ್ತು ಇರ್ತಕ್ಕಂಥ ಕೋಣೆಗಳಲ್ಲೂ ಸಹ ನೀರು ನುಗ್ಗಿಬಿಟ್ಟು ಅಡುಗೆ ಮಾಡೋಕ್ಕೂ ಸಹ ಭಾರಿ ತೊಂದರೆ ಆಗ್ತಾಯಿದೆ. ಸರ್ಕಾರ ಏನೋ ಘೋಷಣೆ ಮಾಡಿದ್ದಾರೆ, 5 ಲಕ್ಷ ಬಿಡುಗಡೆ ಮಾಡ್ತೀನಿ ಮನೆಗಳನ್ನ, ಮತ್ತು 5 ಲಕ್ಷ ಯಾರ್ಯಾರು ಮನೆ ಬಿದ್ದಿದೆ ಅವ್ರಿಗೆಲ್ಲ ಅಂತ ಹೇಳಿಬಿಟ್ಟು ಇವರು ಮನೆ ಬಿದ್ದು 1 ವಾರ ಆಗಿದೆ, ಇಂಥದ್ರಿಗೂ ಯಾರೂ ಭೇಟಿ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಒಬ್ಬ ಪತ್ರಕರ್ತನಾಗಿ ನಾನಿವತ್ತು ಇಲ್ಲಿ ಅಮರಾಪುರ ಗ್ರಾಮದ ಈ ಬಸವರಾಜ ಹನುಮಂತಪ್ಪ ಶಿರ್ಕೋಳ್ ಅಂತಕ್ಕಂಥ ಮನೆಗೆ ಬಂದು ಭೇಟಿ ಕೊಟ್ಟಿದ್ದೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಬಡ ಕುಟುಂಬದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ ಮಾನ್ಯ ತಹಸೀಲ್ದಾರ್ ಅವರಲ್ಲಿ, ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಲ್ಲಿ, ಮತ್ತು ಪಿ ಡಿ ಓ ಸಾಹೇಬರಲ್ಲಿ ಕೂಡಲೇ ದಯವಿಟ್ಟು ಭೇಟಿ ಕೊಡಬೇಕು. ಮತ್ತು ಈ ಬಡ ಕುಟುಂಬಕ್ಕೆ ಮನೆಯಂತೂ ಬಿದ್ದೋಗಿದೆ, ಹಾಗಾಗಿ ಕೂಡಲೇ ಸರ್ಕಾರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆ ಮನೆಯನ್ನು ಬಿಡುಗಡೆ ಮಾಡಿಸಿ ಈ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಲ್ಲಿ ಮತ್ತು ಎಲ್ಲ ಅಧಿಕಾರಿಗಳಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೇನೆ.